ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ವೀಣಾ ಸಿದ್ದಾಪುರ್ ನೀವೀಗ ನೋಡ್ತಾ ಇದ್ದೀರಾ ಬೆಂಗಳೂರು ಎಕ್ಸ್ಪ್ರೆಸ್ ಬೆಂಗಳೂರಿನ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕಳೆದ ಎರಡು ದಿನಗಳ ಹಿಂದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನರ್ಸರಿ ಶಾಲೆಯೊಂದು ಕುಸಿದು ಬಿದ್ದಿರುವುದು ನಮಗೆಲ್ಲ ಗೊತ್ತೇ ಇದೆ ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿತ್ತು ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಈ ಘಟನೆ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವಂತಹ ನರ್ಸರಿ ಇರ್ಬೋದು ಹಾಗೂ ಶಾಲೆಗಳ ಕಟ್ಟಡಗಳ ಗುಣಮಟ್ಟದ ಪರೀಕ್ಷೆಗೆ ಮುಂದಾಗಿದೆ ಹೌದು ಶಿವಾಜಿನಗರದ ನರ್ಸರಿ ಕುಸಿದು ಬಿದ್ದಿರೋ ಪ್ರಕರಣದ ನಂತರ ಎಚ್ಚೆತ್ತುಕೊಂಡಿರುವ ಬಿಬಿಎಂಪಿ ಈ ಕುರಿತು ಕ್ರಮ ಕೈಗೊಳ್ಳಲು ಮುಂದಾಗಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಾಲಾ ಕಾಲೇಜುಗಳ ಕಟ್ಟಡದ ಗುಣಮಟ್ಟದ ಪರೀಕ್ಷೆ ಮಾಡಲು ಸೂಚನೆಯನ್ನ ನೀಡಲಾಗಿದೆ ಕಟ್ಟಡದ ಗುಣಮಟ್ಟದ ಪರೀಕ್ಷೆ ಮಾಡಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎರಡು ದಿನಗಳ ಕಾಲ ಗಡುವು ನೀಡಲಾಗಿದೆ ಗಡುವು ನೀಡಿ ಆದೇಶವನ್ನು ಶಿಕ್ಷಣ ವಿಭಾಗದ ವಿಶೇಷ ಆಯುಕ್ತರು ಹೊರಡಿಸಿದ್ದಾರೆ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಎಂಬತ್ತೇಳು ನರ್ಸರಿ ಹಾಗೂ ಶಾಲಾ ಕಾಲೇಜು ಕಟ್ಟಡಗಳಿವೆ ಈ ಎಲ್ಲಾ ಶಾಲೆಗಳ ಕಟ್ಟಡದ ವರದಿಯನ್ನು ಎರಡು ದಿನಗಳ ಒಳಗೆ ನೀಡುವಂತೆ ಆದೇಶವನ್ನ ನೀಡಲಾಗಿದೆ ಇನ್ನು ಘಟನೆ ಬಗ್ಗೆ ಮಾತನಾಡಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಪ್ಪಿತಸ್ಥರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಸದ್ಯ ಶಿವಾಜಿನಗರದಲ್ಲಿ ಕುಸಿದು ಬಿದ್ದಿರೋದು ಸುಮಾರು ಐವತ್ತು ವರ್ಷದ ಹಳೆಯ ಬಿಬಿಎಂಪಿ ಶಾಲಾ ಕಟ್ಟಡ ಎಂಬುದು ತಿಳಿದು ಬಂದಿದೆ ಇದು ಭಾರತೀನಗರ ಮುಖ್ಯರಸ್ತೆಯಲ್ಲಿರೋ ಪಾಲಿಕೆಯ ಶಾಲೆಯಾಗಿತ್ತು ಬೆಳಗಿನ ಜಾವ ಕಟ್ಟಡ ಉರುಳಿದ ಕಾರಣ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಹಿಂದೆ ಪಾಲಿಕೆ ಆಯುಕ್ತರಿಗೆ ಕಟ್ಟಡ ನವೀಕರಣಕ್ಕೆ ಮನವಿ ಮಾಡಲಾಗಿತ್ತು ಆದರೆ ಇದು ಇನ್ನೂ ಸಾಧ್ಯವಾಗಿರಲಿಲ್ಲ ಕಮಿಷನರ್ ಇಂದ ಇಂಜಿನಿಯರ್ಗಳಿಗೆ ಸೂಚನೆ ನೀಡಲಾಗಿತ್ತು ಎಂದು ಹೇಳಲಾಗುತ್ತಿದೆ ಆದರೆ ಸ್ಥಳೀಯ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದಾಗಿ ಶಾಲೆಗೆ ಈ ಸ್ಥಿತಿ ಬಂದಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಇದೆಲ್ಲದರ ಮಧ್ಯೆ ಎಚ್ಚೆತ್ತುಕೊಂಡಿರುವ ಪಾಲಿಕೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಾಲಾ ಕಟ್ಟಡದ ಗುಣಮಟ್ಟದ ಪರೀಕ್ಷೆಗೆ ಮುಂದಾಗಿದೆ ಸದ್ಯ ಚೀನಾದಲ್ಲಿ ಮತ್ತೊಂದು ವೈರಸ್ ಕಾಣಿಸಿಕೊಂಡಿದೆ ಇದು ಮಕ್ಕಳ ಉಸಿರಾಟದ ಮೇಲೆ ಪರಿಣಾಮವನ್ನ ಬೀರ್ತಿದೆ ಹಾಗಾಗಿ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ ಒಂದು ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ ಹಾಗಾದರೆ ಆ ಗೈಡ್ಲೈನ್ಸ್ನಲ್ಲಿ ಏನಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಚೀನಾದಲ್ಲಿ ಹೊಸ ಮಾದರಿಯ ಸೋಂಕು ಪತ್ತೆಯಾಗಿದೆ ಇದು ಮಕ್ಕಳ ಉಸಿರಾಟದ ಮೇಲೆ ಪರಿಣಾಮವನ್ನ ಬೀರುತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗಿದೆ ಇನ್ನು ಈ ಒಂದು ಸೋಂಕಿನ ತೀವ್ರತೆ ಸದ್ಯ ಕಡಿಮೆ ಇದೆ ಎಂದು ಹೇಳಲಾಗ್ತಾ ಇದೆ ಆದರೆ ಈ ಒಂದು ಸೋಂಕು ಐದರಿಂದ ಏಳು ದಿನಗಳ ಕಾಲ ದೇಹದಲ್ಲಿರುತ್ತೆ ಎಂದು ಹೇಳಲಾಗಿದೆ ಹಾಗಾದರೆ ಆರೋಗ್ಯ ಇಲಾಖೆ ಹೊರಡಿಸಿರುವಂತಹ ಗೈಡ್ಲೈನ್ಸ್ ಹಾಗೂ ಸೂಚನೆಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಐಡಿಎಸ್ಪಿ ಐಎಚ್ಐಪಿ ಪೋರ್ಟಲ್ನಲ್ಲಿ ಐಎಲ್ಐ ಮತ್ತು ಸಾರಿ ಪ್ರಕರಣಗಳನ್ನು ವರದಿ ಮಾಡುವುದನ್ನು ಖಚಿತಪಡಿಸಿಕೊಳ್ಳುವುದು ಡಿಎಸ್ಒಗಳ ಅಡಿಯಲ್ಲಿ ಐಎಲ್ಐ ಸಾರಿ ಪ್ರಕರಣಗಳ ಪ್ರವೃತ್ತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡುವುದು ಯಾವುದೇ ಅಸಾಮಾನ್ಯ ಹೆಚ್ಚಳವನ್ನು ತಕ್ಷಣವೇ ವರದಿ ಮಾಡುವುದು ಆರೋಗ್ಯ ಕಾರ್ಯಕರ್ತರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಐಎಚ್ಐಪಿ ವರದಿ ಮಾಡುವ ಮೂಲಕ ಸ್ಕ್ಯಾನಿಂಗ್ ಮಾಡುವುದು ಕೋವಿಡ್ ನೆಗೆಟಿವ್ ಪರೀಕ್ಷಾ ವರದಿಯೊಂದಿಗೆ ಎಲ್ಲಾ ಸಾವಿನ ಪ್ರಕರಣಗಳನ್ನು ಪ್ಯಾನೆಲ್ಗೆ ಒಳಪಡಿಸಬೇಕು ಉಸಿರಾಟದ ಕಾಯಿಲೆಗಳ ತಡೆಗಟ್ಟುವಿಕೆ ನಿಯಂತ್ರಣಕ್ಕಾಗಿ ಸಾರ್ವಜನಿಕರಿಗೆ ಹಲವು ಸೂಚನೆಯನ್ನ ನೀಡಲಾಗಿದೆ ಕೆಮ್ಮುವಾಗ ಅಥವಾ ಸೀನುವಾಗ ನಿಮ್ಮ ಬಾಯಿ ಮತ್ತು ಮೂಗನ್ನು ಕರವಸ್ತ್ರದಿಂದ ಮುಚ್ಚಿಕೊಳ್ಳುವುದು ಸಾಬೂನು ಮತ್ತು ನೀರಿನಿಂದ ನಿಮ್ಮ ಕೈಗಳನ್ನು ಆಗಾಗ್ಗೆ ತೊಳೆದುಕೊಳ್ಳುವುದು ಕಣ್ಣು ಮೂಗು ಅಥವಾ ಬಾಯಿಯನ್ನು ಅನಗತ್ಯವಾಗಿ ಸ್ಪರ್ಶಿಸುವುದನ್ನು ತಪ್ಪಿಸುವುದು ಜನಸಂದಣಿ ಇರುವ ಸ್ಥಳಗಳಿಗೆ ಭೇಟಿ ನೀಡುವುದನ್ನು ತಪ್ಪಿಸಿ ಮತ್ತು ಅಂತಹ ಸ್ಥಳಗಳಿಗೆ ಭೇಟಿ ನೀಡಿದರೆ ಫೇಸ್ ಮಾಸ್ಕ್ ಬಳಸುವುದು ಫ್ಲೂ ಪೀಡಿತ ವ್ಯಕ್ತಿಗಳಿಂದ ಕನಿಷ್ಠ ಅಂತರವನ್ನು ಕಾಪಾಡಿಕೊಳ್ಳುವುದು ನಿದ್ರೆ ಮಾಡಿ ದೈಹಿಕವಾಗಿ ಕ್ರಿಯಾಶೀಲರಾಗಿ ಮತ್ತು ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಿಕೊಳ್ಳುವುದು ಸಾಕಷ್ಟು ನೀರು ಕುಡಿಯುವುದು ಮತ್ತು ಪೌಷ್ಟಿಕ ಆಹಾರವನ್ನ ಸೇವಿಸುವುದು ಸಾರ್ವಜನಿಕವಾಗಿ ಉಗುಳುವುದನ್ನು ತಪ್ಪಿಸುವುದು ಇನ್ಫ್ಲೂಯೆನ್ಸಾ ಮತ್ತು ಇತರ ಉಸಿರಾಟದ ಕಾಯಿಲೆಗಳ ಹೆಚ್ಚಿನ ಸಂಭವವಿರುವ ಸ್ಥಳಗಳಿಗೆ ಪ್ರಯಾಣವನ್ನು ತಪ್ಪಿಸುವುದು ರೋಗಲಕ್ಷಣಗಳು ಉಲ್ಬಣಗೊಂಡರೆ ಹತ್ತಿರದ ಸರ್ಕಾರಿ ಆರೋಗ್ಯ ಸೌಲಭ್ಯಕ್ಕೆ ವರದಿ ಮಾಡುವುದು ವೈದ್ಯರನ್ನ ಸಂಪರ್ಕಿಸದೆ ಸ್ವಯಂ ಔಷಧಿಗಳನ್ನು ಮಾಡಬೇಡಿ ಎಂದು ಗೈಡ್ಲೈನ್ಸ್ನಲ್ಲಿ ಹೇಳಲಾಗಿದೆ ಶಕ್ತಿ ಯೋಜನೆ ಬಂದ ಬಳಿಕ ಪ್ರಯಾಣಿಕರು ಹಾಗೂ ಕಂಡಕ್ಟರ್ ನಡುವೆ ಸಾಕಷ್ಟು ಕಿರಿಕ್ಗಳು ಆಗ್ತಾನೇವೆ ಅದರಲ್ಲೂ ಪುರುಷರು ಸೀಟ್ಗಾಗಿ ಕಿರಿಕ್ ಮಾಡ್ತಾ ಇದ್ರೆ ಇನ್ನು ಮಹಿಳೆಯರು ಟಿಕೆಟ್ ಅನ್ನು ತೆಗೆದುಕೊಂಡು ಇನ್ನೆಲ್ಲಿಯೋ ಇಳಿಯುತ್ತಿದ್ದಾರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅಂತಹದ್ದೇ ಒಂದು ವಿಡಿಯೋ ವೈರಲ್ ಆಗಿದೆ ಹೌದು ಕಂಡಕ್ಟರ್ ಮತ್ತು ಮಹಿಳಾ ಪ್ರಯಾಣಿಕರ ನಡುವಿನ ಮತ್ತೊಂದು ಕಿರಿಕ್ ವಿಡಿಯೋ ವೈರಲ್ ಆಗಿದೆ ಶಕ್ತಿ ಯೋಜನೆಯಡಿ ನಿತ್ಯ ಲಕ್ಷಾಂತರ ಮಹಿಳೆಯರು ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ ಆದರೆ ಸ್ಮಾರ್ಟ್ ಕಾರ್ಡ್ ವಿಳಂಬವಾಗುತ್ತಿರುವುದರಿಂದ ಒಂದಷ್ಟು ಸಮಸ್ಯೆಗಳು ಹೆಚ್ಚಳವಾಗುತ್ತಿವೆ ಶಕ್ತಿ ಯೋಜನೆಯ ನಿಯಮದ ಪ್ರಕಾರ ಮಹಿಳಾ ಪ್ರಯಾಣಿಕರು ಟಿಕೆಟ್ ತೆಗೆದುಕೊಂಡ ಜಾಗದಲ್ಲಿಯೇ ಇಳಿಯಬೇಕಾಗುತ್ತದೆ ಆದರೆ ಇತ್ತೀಚೆಗೆ ಮಹಿಳಾ ಪ್ರಯಾಣಿಕರು ಎಲ್ಲಿಗೋ ಟಿಕೆಟ್ ತೆಗೆದುಕೊಂಡು ಇನ್ನೆಲ್ಲಿಯೋ ಇಳಿಯುತ್ತಿದ್ದಾರೆ ಇದರಿಂದ ಚೆಕ್ಕಿಂಗ್ನವರು ಬಂದಾಗ ಕಂಡಕ್ಟರ್ಗೆ ಫೈನ್ ಬೀಳಲಿದೆ ಹೀಗಾಗಿ ಕಂಡಕ್ಟರ್ಗಳು ಟಿಕೆಟ್ ತೆಗೆದುಕೊಂಡ ಜಾಗದಲ್ಲಿಯೇ ಇಳಿಯುವಂತೆ ಸೂಚಿಸುತ್ತಿದ್ದಾರೆ ಅಷ್ಟೇ ಅಲ್ಲದೆ ತಮಗೆ ಫೈನ್ ಬೀಳುವ ಅಳಲು ತೋಡಿಕೊಳ್ತಿದ್ದಾರೆ ಆದರೆ ಈ ವಿಡಿಯೋದಲ್ಲಿ ಮಹಿಳಾ ಪ್ರಯಾಣಿಕರೊಬ್ಬರು ಎಮರ್ಜೆನ್ಸಿ ಸಮಯದಲ್ಲಿ ಅರ್ಧಧಾರಿಯಲ್ಲಿ ಇಳಿಯಬೇಕಾಗುತ್ತದೆ ಎಂದು ವಾದ ಮಾಡಿದ್ದಾರೆ ತುರ್ತು ಪರಿಸ್ಥಿತಿಯಲ್ಲಿ ಟಿಕೆಟ್ ತೆಗೆದುಕೊಂಡ ಜಾಗದಲ್ಲಿಯೇ ಇಳಿಯೋಕ್ಕಾಗಲ್ಲ ಎಂದು ಮಹಿಳಾ ಪ್ರಯಾಣಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಂಡಕ್ಟರ್ ಮತ್ತು ಮಹಿಳಾ ಪ್ರಯಾಣಿಕರ ನಡುವಿನ ಮಾತಿನ ಕಾಳಗದ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ

ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಕೆಲಸ ಹುಡುಕೋ ಯುವಕ ಯುವತಿಯರೇ ಎಚ್ಚರ ಕೆಲಸ ಕೊಡ್ತೀವಿ ಅಂತ ವಂಚಿಸುವ ಜಾಲ ಆಕ್ಟಿವ್ ಆಗಿದೆ ಇವ್ರನ್ನೇನಾದರೂ ನೀವು ನಂಬಿ ಕೆಲಸಕ್ಕೆ ಸೇರ್ಕೊಂಡ್ರೆ ನಿಮ್ಮ ಹತ್ರ ಇರೋ ಹಣ ಎಲ್ಲ ಗೋತಾ ಆಗೋದು ಗ್ಯಾರಂಟಿ ವಂಚಕನೋರ್ವ ತಾನೆ ಪೊಲೀಸರಿಗೆ ಕರೆ ಮಾಡಿ ತಗ್ಲಾಕೊಂಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಪವನ್ ಕುಮಾರ್ ಕೊಲ್ಲಿ ಪೊಲೀಸರಿಗೆ ತಗಲಾಕೊಂಡ ಆರೋಪಿಯಾಗಿದ್ದಾನೆ ಬಂಧಿತ ಆರೋಪಿ ಬೆಂಗಳೂರಿನಲ್ಲಿ ಕೆಲಸ ಹುಡುಕುವ ಯುವಕ ಯುವತಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಮೋಸ ಮಾಡುತ್ತಿದ್ದ ಎಂಬ ಆರೋಪಗಳು ಕೇಳಿಬಂದಿವೆ ನೆರೆಯ ಆಂಧ್ರಪ್ರದೇಶದ ಮೂಲದವರನ್ನೇ ಈತ ಟಾರ್ಗೆಟ್ ಮಾಡುತ್ತಿದ್ದನು ಕೆಲಸ ಕೊಡಿಸುವುದಾಗಿ ನಂಬಿಸಿ ಲಕ್ಷ ಲಕ್ಷ ಹಣ ಪಡೆದುಕೊಂಡು ಎಸ್ಕೇಪ್ ಆಗುತ್ತಿದ್ದನು ಈತನಿಂದ ಮೋಸ ಹೋದವರೇ ಆರೋಪಿಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಪವನ್ ಕುಮಾರ್ ಕೊಲ್ಲಿ ಆಂಡ್ ಆತನ ಗ್ಯಾಂಗ್ ಬರೋಬ್ಬರಿ ಇಪ್ಪತ್ತು ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಸದ್ಯ ವೈಟ್ ಫೀಲ್ಡ್ ಪೊಲೀಸರು ಆರೋಪಿ ಪವನ್ ಕುಮಾರ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ಆರೋಪಿ ಪವನ್ ಕುಮಾರ್ ಕೊಲ್ಲಿ ಹೇಗೆ ವಂಚಿಸುತ್ತಿದ್ದ ಅನ್ನೋದನ್ನ ನೋಡೋದಾದ್ರೆ ಪವನ್ ಕುಮಾರ್ ಆ್ಯಂಡ್ ಗ್ಯಾಂಗ್ ನಗರದ ಹೈಟೆಕ್ ಪಾರ್ಕ್ ಕಚೇರಿ ಆರಂಭಿಸುತ್ತಿದ್ದರು ಸಿಮಕ್ ಟೆಕ್ನಾಲಜಿ ಅಂಡ್ ಮಾಂಟಿ ಕ್ರಾಪ್ಸ್ ಎಂಬ ಕಂಪನಿ ತೆರೆದಿದ್ದ ಪವನ್ ಕುಮಾರ್ ಪರಿಚಯಸ್ಥರ ಮೂಲಕ ನಿರುದ್ಯೋಗ ಯುವಕ ಯುವತಿಯರನ್ನು ಪರಿಚಯ ಮಾಡಿಕೊಳ್ಳುತ್ತಿದ್ದನು ಕೆಲಸ ಕೊಡಿಸುವುದಾಗಿ ಹೇಳಿ ಅಭ್ಯರ್ಥಿಗಳಿಂದ ಒಂದರಿಂದ ಎರಡು ಲಕ್ಷ ರೂಪಾಯಿ ಹಣ ಪಡೆದುಕೊಳ್ಳುತ್ತಿದ್ದನು ನಂತರ ಯುವಕ ಯುವತಿಯರಿಗೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ನೀಡಿ ಕೆಲಸ ಮಾಡಿಸಿಕೊಂಡು ಒಂದು ತಿಂಗಳ ಸಂಬಳ ನೀಡಿ ಆ ಬಳಿಕ ಎಸ್ಕೇಪ್ ಆಗುತ್ತಿದ್ದನು ಹೀಗೆ ರಾಜ್ಯದ ಹಲವು ಭಾಗಗಳಲ್ಲಿ ಪವನ್ ಕುಮಾರ್ ಕೊಲ್ಲಿ ವಂಚಿಸಿರುವ ಆರೋಪಗಳು ಕೇಳಿಬಂದಿವೆ ಇನ್ನು ಆರೋಪಿ ತಗಲಾಕೊಂಡಿದ್ದು ಹೇಗೆ ಅನ್ನೋದನ್ನು ನೋಡೋದಾದರೆ ಬೆಂಗಳೂರಿನಿಂದ ಎಸ್ಕೇಪ್ ಆಗಿದ್ದ ಪವನ್ ಕುಮಾರ್ ದೆಹಲಿಯಲ್ಲಿ ತಲೆಮರೆಸಿಕೊಂಡಿದ್ದನು ಈತನಿಂದ ಮೋಸಕ್ಕೊಳಗಾದವರೇ ಆರೋಪಿಯನ್ನ ಬೆಂಗಳೂರಿಗೆ ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಮೂವತ್ತು ಜನರು ಕಂಪನಿ ಸೇರಿಕೊಳ್ಳಲು ಬಂದಿದ್ದಾರೆ ಹಣದ ಜೊತೆ ರೆಡಿ ಇದ್ದಾರೆ ಎಂದು ಬೆಂಗಳೂರಿಗೆ ಕರೆಸಿಕೊಂಡಿದ್ದರು ಈ ವಿಷಯ ತಿಳಿಯುತ್ತಿದ್ದಂತೆ ಯಜ್ನೋ ಬಿದ್ನೋ ಅಂತ ಓಡೋಡಿ ಬೆಂಗಳೂರಿಗೆ ವಿಮಾನದ ಮೂಲಕ ಪವನ್ ಕುಮಾರ್ ಕೊಲ್ಲಿ ಬಂದಿದ್ದನು ಆರೋಪಿಯನ್ನು ಖಾಸಗಿ ಹೋಟೆಲ್ಗೆ ಕರೆಸಿಕೊಂಡು ಲಾಕ್ ಮಾಡಿಕೊಂಡಿದ್ದರು ಇವರಿಂದ ತಪ್ಪಿಸಿಕೊಳ್ಳಲು ಪವನ್ ಒನ್ ಒನ್ ಟೂಗೆ ಕರೆ ಮಾಡಿದ್ದನು ಸ್ಥಳಕ್ಕೆ ಹೋದ ಪೊಲೀಸರಿಗೆ ಅಲ್ಲಿದ್ದ ಸಂತ್ರಸ್ತರು ತಾವು ಹೇಗೆ ಮೋಸಕ್ಕೆ ಒಳಗಾಗಿದ್ದೇವೆ ಎಂಬುದನ್ನು ತಿಳಿಸಿದ್ದಾರೆ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಸಿಲಿಕಾನ್ ಸಿಟಿಯ ಮೆಟ್ರೋದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಜನರು ಓಡಾಡ್ತಾರೆ ಇನ್ನು ಮೆಟ್ರೋದಲ್ಲಿ ದುಡ್ಡು ಅಥವಾ ಒಡವೆಯನ್ನ ಕಳೆದುಕೊಂಡ್ರೆ ಯಾರು ವಾಪಸ್ ಕೊಡ್ತಾರೆ ಹೇಳಿ ಆದರೆ ಮೂವತ್ತು ಸಾವಿರಕ್ಕೂ ಅಧಿಕ ಮೌಲ್ಯದ ಉಂಗುರವನ್ನು ಕಳೆದುಕೊಂಡಿದ್ದ ಯಜಮಾನ್ಗೆ ತನ್ನ ಉಂಗುರ ಸಿಕ್ಕಿದೆ ಅರೆ ಯಾರಪ್ಪ ಇದನ್ನ ವಾಪಸ್ ಕೊಟ್ಟಿದ್ದು ಅಂತೀರಾ ಈ ಸ್ಟೋರಿ ನೋಡಿ ಇಷ್ಟು ದಿನ ಬಿಎಂಟಿಸಿ ಕೆಎಸ್ಆರ್ಟಿಸಿ ಆಟೋಗಳಲ್ಲಿ ಬಿಟ್ಟು ಹೋಗಿದ್ದ ದುಡ್ಡು ಚಿನ್ನಾಭರಣ ಇನ್ನಿತರೆ ವಸ್ತುಗಳನ್ನು ಮರಳಿ ಮಾಲೀಕರಿಗೆ ವಾಪಸ್ ಕೊಟ್ಟಿರುವ ಪ್ರಸಂಗಗಳನ್ನು ಆಗಾಗ ನಾವು ಓದ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಆದರೆ ಮಹಿಳೆಯೊಬ್ಬರು ಮೆಟ್ರೋದಲ್ಲಿ ಕಳೆದುಕೊಂಡಿದ್ದ ಚಿನ್ನದ ಉಂಗುರ ಮರಳಿ ಸಿಕ್ಕಿದೆ ಮೆಟ್ರೋ ಪ್ರಯಾಣದ ವೇಳೆ ಮೂವತ್ತು ಸಾವಿರ ರೂಪಾಯಿಗೂ ಅಧಿಕ ಮೌಲ್ಯದ ಚಿನ್ನದ ಉಂಗುರವನ್ನು ಬ್ಯಾಂಕ್ ಉದ್ಯೋಗಿಯೊಬ್ಬರು ಕಳೆದುಕೊಂಡಿದ್ದರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೊಸಕೋಟೆ ಶಾಖೆಯಲ್ಲಿ ಕೆಲಸ ಮಾಡುತ್ತಿರುವ ದಿವ್ಯಾ ಪ್ರಿಯದರ್ಶಿನಿ ಅನ್ನೋರು ನವೆಂಬರ್ ಇಪ್ಪತ್ತೇಳರಂದು ಮೆಟ್ರೋ ಪ್ರಯಾಣ ಮಾಡಿದ್ದರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ನಿಲ್ದಾಣದಿಂದ ಬೆನ್ನಿಗಾನಹಳ್ಳಿ ನಿಲ್ದಾಣಕ್ಕೆ ಹೋಗುವಾಗ ಮೆಟ್ರೋದಲ್ಲಿ ರಿಂಗ್ ಕಳೆದುಕೊಂಡಿದ್ದರು ಮೆಟ್ರೋ ನಿಲ್ದಾಣದಿಂದ ಹೊರಡುವಾಗ ಉಂಗುರ ಮಿಸ್ ಆಗಿರುವುದು ಗೊತ್ತಾಗಿದೆ ಕೂಡಲೇ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಟ್ಟಿದ್ದರು ಇನ್ನು ಸೋಮವಾರ ಸಂಜೆ ಆರು ನಲವತ್ತೈದರ ಸುಮಾರಿಗೆ ಬೆನ್ನಿಗಾನಹಳ್ಳಿ ಮೆಟ್ರೋ ನಿಲ್ದಾಣದ ಎರಡನೇ ಫ್ಲಾಟ್ಫಾರ್ಮ್ನಲ್ಲಿ ರೈಲು ನಿಂತಾಗ ಲೇಡೀಸ್ ಕೋಚ್ ಬಳಿ ಉಂಗುರ ಬಿದ್ದಿತ್ತು ಇದನ್ನು ಗಮನಿಸಿದ ಶಿಲ್ಪಾ ಜಿಆರ್ ಮತ್ತು ಈಶ್ವರಮ್ಮ ಅವರು ಬಿಎಂಆರ್ಸಿಎಲ್ ಸಹಾಯಕ ಸುರಕ್ಷತಾ ಅಧಿಕಾರಿ ಕೆಎನ್ ರಾಜಣ್ಣಾಗೆ ರಿಂಗ್ ಅನ್ನು ಹಸ್ತಾಂತರಿಸಿದ್ದಾರೆ ಇದೀಗ ಆ ಉಂಗುರವನ್ನು ದಿವ್ಯಾ ಅವರಿಗೆ ಹಸ್ತಾಂತರ ಮಾಡಲಾಗಿದೆ ಹೋಮ್ ಗಾರ್ಡ್ಸ್ಗಳ ಪ್ರಾಮಾಣಿಕತೆಗೆ ಎಲ್ಲೆಡೆಯಿಂದ ಮೆಚ್ಚುಗೆಯ ಮಹಾಪುರವೇ ಹರಿದು ಬರ್ತಿದೆ ಪ್ರತಿನಿತ್ಯ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಏರಿಳಿಕೆ ಕಾಣುತ್ತಲೇ ಇರುತ್ತದೆ ಬೆಂಗಳೂರಿನಲ್ಲಿ ಇಂದಿನ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯನ್ನ ನೋಡೋದಾದರೆ ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಐವತ್ತೆಂಟು ಸಾವಿರದ ನೂರು ರೂಪಾಯಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ಮೂರು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ಬೆಲೆ ಬೆಂಗಳೂರಿನಲ್ಲಿ ಪ್ರತಿ ಕೆಜಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ